ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನವೆಂಬರ್ ಹತ್ತೊಂಬತ್ತನೇ ತಾರೀಕು ಸಂಭವಿಸ್ತಾ ಇರುವಂತಹ ಈ ಚಂದ್ರಗ್ರಹಣದ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಬನ್ನಿ ವಿಡಿಯೋನ ಶುರು ಮಾಡೋಣ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಈ ಗುರುಜಿಯವರ ನಂಬರ್ಗೆ ಕಾಲ್ ಮಾಡಿ ಹಾಗೂ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳಿ ಎರಡು ಸಾವಿರದ ಇಪ್ಪತ್ತೊಂದರ ನವೆಂಬರ್ ಹತ್ತೊಂಬತ್ತರಂದು ಶತಮಾನದ ಸುದೀರ್ಘ ಚಂದ್ರಗ್ರಹಣ ಸಂಭವಿಸಲಿದೆ ಅಂದರೆ ಹತ್ತು ವರ್ಷಗಳಲ್ಲಿ ಅತಿ ದೊಡ್ಡ ಚಂದ್ರಗ್ರಹಣ ಅಂತಲೇ ಹೇಳ್ಬೋದು ಹೆಚ್ಚು ಸಮಯ ನಮಗೆ ಗೋಚರಿಸುತ್ತೆ ಈ ಚಂದ್ರಗ್ರಹಣ ಹಾಗೆ ಈ ವರ್ಷದ ಅಂದರೆ ಎರಡು ಸಾವಿರದ ಇಪ್ಪತ್ತೊಂದನೇ ಇಸ್ವಿಯಲ್ಲಿ ಈ ಚಂದ್ರಗ್ರಹಣ ಕೊನೆಯ ಚಂದ್ರಗ್ರಹಣ ಅಂತ ಹೇಳ್ಬೋದು ಹಾಗೆ ಇದರ ವಿಶೇಷತೆ ಏನಂದರೆ ಕಾರ್ತಿಕ ಪೌರ್ಣಿಮಿಯೆಂದೇ ಈ ಚಂದ್ರಗ್ರಹಣ ಬಂದಿರೋದು ಇನ್ನೂ ವಿಶೇಷ ಅಂತಲೇ ಹೇಳ್ಬೋದು ಚಂದ್ರಗ್ರಹಣ ಹಾಗೆ ಸೂರ್ಯಗ್ರಹಣ ಎರಡೂ ಕೂಡ ಒಂದು ಚಂದ್ರಗ್ರಹಣ ಎಂದು ಬರುತ್ತೆ ಇನ್ನು ಸೂರ್ಯಗ್ರಹಣ ಅಮಾವಾಸ್ಯ ದಿನದಂದು ಬರುತ್ತೆ ಆದರೆ ಎಲ್ಲ ಅಮಾವಾಸ್ಯೆಯಲ್ಲಿ ಎಲ್ಲ ಪೌರ್ಣಮಿಯಲ್ಲೂ ಕೂಡ ಗ್ರಹಣಗಳು ಆಗೋದಿಲ್ಲ ಆದರೆ ಕಾರ್ತಿಕ ಪೌರ್ಣಮಿಯಲ್ಲಿ ಈ ಚಂದ್ರಗ್ರಹಣ ಬಂದಿರೋದು ಅತ್ಯಂತ ವಿಶೇಷ ಅಂತಲೇ ಹೇಳ್ಬೋದು ಇನ್ನು ಈ ಚಂದ್ರಗ್ರಹಣ ಎಲ್ಲ ಕಡೆಯೂ ಕೂಡ ಗೋಚರಿಸೋದಿಲ್ಲ ಕೆಲವೊಂದು ಕಡೆ ಮಾತ್ರ ಸ್ವಲ್ಪ ಸಮಯದಲ್ಲಿ ಗೋಚರಿಸುತ್ತೆ ಅದರಲ್ಲೂ ಮುಖ್ಯವಾಗಿ ಪೂರ್ವ ಏಷ್ಯಾದಲ್ಲಿ ಅಮೇರಿಕದಲ್ಲಿ ಉತ್ತರ ಯುರೋಪಲ್ಲಿ ಆಸ್ಟ್ರೇಲಿಯಾದಲ್ಲೂ ಕೂಡ ಸ್ವಲ್ಪ ಸಮಯ ಗೋಚರವಾಗುತ್ತೆ ಈ ಚಂದ್ರಗ್ರಹಣವು ವೃಷಭ ರಾಶಿ ಹಾಗೆ ಕೃತಿಕಾ ನಕ್ಷತ್ರದಲ್ಲಿ ಸಂಭವಿಸ್ತಾ ಇರೋದ್ರಿಂದ ವೃಷಭ ರಾಶಿ ಹಾಗೂ ಕೃತಿಕಾ ನಕ್ಷತ್ರ ಇರುವವರು ಸ್ವಲ್ಪ ಜಾಗೃತೆಯಿಂದ ಇರೋದು ತುಂಬಾ ಮುಖ್ಯ ಈ ಗ್ರಹಣ ನಡೀತಾ ಇರುವಂತಹ ಸಮಯದಲ್ಲಿ ಪ್ರಯಾಣ ಮಾಡುವಂಥದ್ದು ಅನಾವಶ್ಯಕವಾಗಿ ಹಣವನ್ನು ಖರ್ಚು ಮಾಡುವಂಥದ್ದು ವಿವಾದಾತ್ಮಕ ಚರ್ಚೆಗಳನ್ನು ಮಾಡುವಂಥದ್ದು ಮಾಡಬಾರ್ದು ಈ ಸಮಯದಲ್ಲಿ ಆದಷ್ಟು ಶಾಂತಿಯಿಂದ ತಾಳ್ಮೆಯಿಂದ ಇರಬೇಕಾಗತ್ತೆ ಈ ಗ್ರಹಣ ಸಂಭವಿಸ್ತಾ ಇರುವಂತಹ ಸಮಯದಲ್ಲಿ ವೃಷಭ ರಾಶಿ ಹಾಗೆ ಕೃತಿಕಾ ನಕ್ಷತ್ರದವರು ಸಂಯಮವನ್ನು ಕಾಯ್ಕೊಳ್ತೇ ಇದ್ದರೆ ಎಲ್ಲ ಕೆಲಸದಲ್ಲೂ ಕೂಡ ಹಿನ್ನಡೆಯನ್ನು ಅನುಭವಿಸಬೇಕಾಗತ್ತೆ ಇನ್ನು ಈ ಗ್ರಹಣ ನಮ್ಮ ಭಾರತದಲ್ಲಿ ಗೋಚರವಾಗತ್ತಾ ಅಂತ ಕೇಳೋದಾದ್ರೆ ಹೌದು ಕೆಲವೊಂದು ಕಡೆ ಈ ಗ್ರಹಣ ಗೋಚರವಾಗತ್ತೆ ಅದರಲ್ಲೂ ಮುಖ್ಯವಾಗಿ ಅಸ್ಸಾಂ ಹಾಗೆ ಅರುಣಾಚಲ ಪ್ರದೇಶದಲ್ಲಿ ಸ್ವಲ್ಪ ಹೊತ್ತು ಕಂಡುಬರುತ್ತೆ ಇನ್ನು ಈ ಗ್ರಹಣ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಅಂತ ಇವಾಗ ತಿಳ್ಕೊಳ್ಳೋಣ ಚಂದ್ರಗ್ರಹಣ ಬೆಳಗ್ಗೆ ಹನ್ನೊಂದು ಗಂಟೆ ಮೂವತ್ತು ನಾಲ್ಕು ನಿಮಿಷಕ್ಕೆ ಆರಂಭವಾಗಿ ಸಂಜೆ ಐದು ಗಂಟೆ ಮೂವತ್ತ್ಮೂರು ನಿಮಿಷಕ್ಕೆ ಅಂತ್ಯಗೊಳ್ಳುತ್ತೆ ಸಂಪೂರ್ಣವಾಗಿ ಆರು ಗಂಟೆಗಳ ಕಾಲ ಈ ಚಂದ್ರಗ್ರಹಣ ಸಂಭವಿಸಲಿದೆ ಹಾಗಾಗಿನೇ ಹೇಳಿದ್ದು ಹತ್ತು ವರ್ಷಗಳಲ್ಲಿ ಈ ಚಂದ್ರಗ್ರಹಣನೇ ಅತ್ಯಂತ ಸುದೀರ್ಘವಾದಂತಹ ಚಂದ್ರಗ್ರಹಣ ಅಂತ ನೋಡಿದ್ರಲ್ವಾ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗಿದೆ ಅಂತ ಭಾವಿಸಿದ್ದೀನಿ ಮುಂದೆ ಬರುವಂಥ ವಿಡಿಯೋಗಳಲ್ಲಿ ಈ ಗ್ರಹಣವನ್ನು ನಾವು ಆಚರಣೆ ಮಾಡಬೇಕಾ ಮಾಡಬಾರ್ದಾ ಅನ್ನೋದೆಲ್ಲದನ್ನು ಕೂಡ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್